प्रगति चारिटेबल ट्रस्ट वतियिंद श्री वेंकटेश्वर बालकियर प्रौढशाला विद्यार्थिगळिगे इंदु समवस्त्रवन्नु वितरणे माडलायितु। ಮುಳಬಾಗಿಲು ತಾಲೂಕಿನ ಬೈರಕೂರು ಗ್ರಾಮದ ಶ್ರೀ ವೆಂಕಟೇಶ್ವರ ಬಾಲಕಿಯರ ಪ್ರೌಢಶಾಲೆ 24ನೇ ಶಾಲಾ ವಾರ್ಷಿಕೋತ್ಸವ ಸಮವಸ್ತ್ರ ವಿತರಣೆ ಹಾಗೂ ಸುಗ್ಗಿ ಸಂಭ್ರಮ ಕಾರ್ಯಕ್ರಮ ನಡೆಯಿತು। ಈ ವೇಳೆ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಮುಖ್ಯಸ್ಥ ಜೋಗಲಾ ಕಾಸ್ಟಿ ಮುನೇಶ್ ಮಾತನಾಡಿ, ತಾಲೂಕಿನ 2500 ಶಾಲಾ ಮಕ್ಕಳಿಗೆ ಟ್ರಸ್ಟ್ ವತಿಯಿಂದ ಕರೋನಾ ಮುಂಜಾಗ್ರತಾ ಮಾಸ್ಕ್, ಸ್ಯಾನಿಟೈಸರ್ ಮತ್ತು ಅವಶ್ಯಕತೆ ಇರುವ ಕಡೆ ಮಕ್ಕಳಿಗೆ ಸಮವಸ್ತ್ರ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ। ಕರೋನಾ ಮೂರನೇ ಅಲೆ ದಿನೇ ದಿನೇ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ಮಕ್ಕಳನ್ನು ಶಿಕ್ಷಕರು ಶಿಕ್ಷಣದ ಜೊತೆ ಜೊತೆಗೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ತಿಳಿಸಿದ್ದಾರೆ। ಏನೆಲ್ಲ ಕೆಲಸ ಮಾಡಬಹುದು ಅದನ್ನ ನಾವು ಮುಂದುವರಿಸುವಂತ ಈ ಒಂದು ಸಭೆ ಮುಖಾಂತರ ಹೇಳ್ತೀವಿ। ಕಾರಣ ಇಷ್ಟೇ, ನಮಗೆ ಪ್ರಭಾಕರ್ ಸರ್ ಅವರು ಸುಮಾರು ಸರಿ ಭೇಟಿ ಮಾಡಿ ಈ ಒಂದು ವೆಂಕಟೇಶ್ವರ ಸ್ಕೂಲಲ್ಲಿ ಪ್ರೌಢಶಾಲೆಯಲ್ಲಿ ಸುಮಾರು ಬಡ ಮಕ್ಕಳು ಓದ್ತಿದ್ದಾರೆ, ಅವರಿಗೆ ನಿಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಏನಾದರೂ ಸಾಧ್ಯವಾದಷ್ಟು ಸಹಾಯ ಮಾಡ್ತಾರೆ ಅಂತ ಕೇಳಿದಾಗ ನಾನು ಆಲೋಚನೆ ಮಾಡಿದೆ, ಇಲ್ಲಿ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನೆಲ್ಲ ನಾವು ಮಾಡಿಕೊಟ್ಟಿದ್ವಿ। ಕಾರಣ ಇಷ್ಟೇ, ನಮ್ಮ ಪ್ರಗತಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಒಂದು ಧ್ಯೇಯನೇ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಈಗಾಗಲೇ ತಾಲೂಕಿನಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ। ಸರ್ಕಾರಿ ಶಾಲೆಗಳ ಸುಣ್ಣ ಬಣ್ಣ ಕೂಡ ನಾವು ಒಂದು 90 ಸರ್ಕಾರಿ ಶಾಲೆಗಳನ್ನು ಸುಣ್ಣ ಬಣ್ಣ ಮಾಡಿಕೊಟ್ಟಿದ್ದೀವಿ। ಇದೇ ರೀತಿಯಾಗಿ ಕೋವಿಡ್ 1ನೇ ಅಲೆ 2ನೇ ಅಲೆಯಲ್ಲಿ 12,000ಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ಕೊಟ್ಟು ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ। ಇದಲ್ಲದೆ ತಾಲೂಕಿನಲ್ಲಿ ಸುಮಾರು 2500 ಮಕ್ಕಳು ಮಾಲ್ ನ್ಯೂಟ್ರಿಷನ್ ಮಕ್ಕಳಿದ್ದಾರೆ, ಅವರು ಕೂಡ ಒಂದು ನ್ಯೂಟ್ರಿಷಿಯಸ್ ಸಪ್ಲಿಮೆಂಟ್ಸ್ ಅನ್ನು ನಾವು ಕೊಡೋ ಮುಖಾಂತರ ಅವರ ಒಂದು ಆರೋಗ್ಯವನ್ನು ಕೂಡ ಸುಧಾರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ। ಇದಲ್ಲದೆ ಸುಮಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ನೀವು ಈಗಾಗಲೇ ಯೂಟ್ಯೂಬ್ ಅಲ್ಲಿ ನೋಡಿರಬಹುದು ಅಥವಾ ಒಂದು ಪತ್ರಿಕೆಗಳಲ್ಲಿ ನೋಡಬಹುದು, ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ। ಕರೋನಾ ಟೈಮಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದೀವಿ। ಅದಕ್ಕೋಸ್ಕರ ಮೊನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕರೆದು ಅಭಿನಂದನಾ ಪತ್ರವನ್ನು ನಮ್ಮ ಸಂಸ್ಥೆಗೆ ಕೊಟ್ಟಿರುತ್ತಾರೆ। ಅದೇ ರೀತಿಯಾಗಿ ಈಗ ನಾನು ಪ್ರತಿ ಸರಿ ಕೂಡ ಬೇರೆ ಬೇರೆ ಶಾಲೆಗಳಲ್ಲಿ ನಾನು ಹೋಗಿ ಮಾತಾಡಬೇಕಾದ್ರೆ ನಾನು ಶಾಲಾ ಸಿಬ್ಬಂದಿ ಶಿಕ್ಷಕರ ಸಿಬ್ಬಂದಿಯಲ್ಲಿ ನಾನು ಒಂದು ಸಲಹೆಯನ್ನು ಕೊಡ್ತಾನೆ ಇರ್ತೀನಿ। ಏನ್ ಸಲಹೆ ಅಂತಂದ್ರೆ, ಮಕ್ಕಳನ್ನ ಹೆಚ್ಚು ಹೆಚ್ಚಾಗಿ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಮತ್ತೆ ಒಂದು ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಒಂದು ಜ್ಞಾನ ಬೆಳೆಯುವುದರಲ್ಲಿ ನೀವು ಹೆಚ್ಚಾಗಿ ಕೆಲಸ ಮಾಡಬೇಕು ಶಿಕ್ಷಕರು ಅಂತ ಹೇಳ್ತಾ ಪ್ರತಿ ಶಾಲೆಯಲ್ಲಿ ಕೂಡ ಹೇಳ್ತಾ ಇರ್ತೀನಿ।